ಸಾರಿಗೆ ನೌಕರರು ಪ್ರತಿಭಟನೆ ಮಾಡುತ್ತಾನೆ ಇದ್ದಾರೆ. ಜೀವನ ಪರ್ಯಂತ ಬರೀ ಪ್ರತಿಭಟನೆನೇ ಮಾಡಬೇಕಾ ಅನ್ನುವ ಪ್ರಶ್ನೆಗಳು ಕೂಡ ಅವರಿಗೆ ಕಾಡದೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೂ ಒಂದು ಜೀವನ ಇರತ್ತೆ. ಹಾ, ಇದನ್ನೆಲ್ಲ ಅವರಿಗೊಂದು ಕ್ಲಾರಿಟಿ ಆದ್ರೂ ಕೊಡಬೇಕಲ್ಲ. ಎಲೆಕ್ಷನ್ ಎಲೆಕ್ಷನ್ ಎಲೆಕ್ಷನ್, ಒಂದಿಷ್ಟು ಜನ ಸೇರಿಸೋದು, ಒಂದಿಷ್ಟು ಭಾಷಣ ಮಾಡೋದು, ನಮ್ಮ ಸರ್ಕಾರ ಹಿಂಗೆಲ್ಲ ಮಾಡ್ಕೊಂಡು ಬಂದಿದೆ, ನಮ್ಮ ಹಿನ್ನೆಲೆ ಅಂಥದ್ದಿದೆ ಇಂಥದ್ದಿದೆ ಅಂತ ನಾವು ಕೇಳ್ತಾ ಇರ್ತೀವಿ. ಓಕೆ, ಈ ವಿಚಾರದ ಬಗ್ಗೆ ಗಮನ ಹಾಕೋಣ. ಮತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತೆ ರಸ್ತೆಗಿಳಿಯಲಿದ್ದಾರೆ ಸಾರಿಗೆ ನೌಕರರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ನೌಕರರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇವತ್ತು ಸ್ವತಂತ್ರ ಉದ್ಯಾನವನ ಪಾರ್ಕ್ನಲ್ಲಿ, ಫ್ರೀಡಂ ಪಾರ್ಕ್ನಲ್ಲಿ ಕುಟುಂಬ ಸಮೇತ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ನೌಕರರು ಭಾಗಿಯಾಗ್ತಾ ಇದ್ದಾರೆ. ಐ ರಿಪೀಟ್, ಕುಟುಂಬ ಸಮೇತ ಇಲ್ಲಿ ಪ್ರತಿಭಟನೆಗೆ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮುಂದಾಗ್ತಾ ಇದ್ದಾರೆ. ದಯವಿಟ್ಟು ಗಮನಿಸಬೇಕು. ಹಾಗಿದ್ರೆ ಸಾರಿಗೆ ನೌಕರರ ಬೇಡಿಕೆಗಳೇನು? ಈಗಾಗಲೇ ದಿನಾಂಕ ಜನವರಿ 1, 2020 ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಬಾಕಿ ಇದೆ. ಕೂಡಲೇ ವೇತನ ಹೆಚ್ಚಳ ಮಾಡಬೇಕು. ಮುಷ್ಕರದ ಸಮಯದಲ್ಲಿ ವಜಾಗೊಂಡರು 4 ನಿಗಮಗಳ ನೌಕರರನ್ನು ಯಾವುದೇ ಷರತ್ತುಗಳಿಲ್ಲದೆ ಮರುನೇಮಕಾತಿ ಮಾಡ್ಕೊಳ್ಬೇಕು. ಓಕೆ, ಗೊತ್ತಿದೆ ನಿಮಗೆ, ಇನ್ನೂ ಬಹಳಷ್ಟು ಇದ್ದಾವೆ. ಅದರಲ್ಲೂ ವೇತನ ಅಂತ ಆಗಿರ್ಬೋದು, ಅವ್ರಿಗೆ ಸೌಲಭ್ಯ ಅಂತ ಬಂದಾಗ ಬಹಳ ಯೋಚನೆ ಮಾಡಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲಗಂಟಿ. ಸ್ವಾತಿ, ವೆರಿ ಗುಡ್ ಮಾರ್ನಿಂಗ್. ಸಾರಿಗೆ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಹಳಷ್ಟು ಸಲ ಮಾತನಾಡಿದ್ದೀವಿ, ಸುದ್ದಿ ಮಾಡಿದ್ದೀವಿ, ನೀವು ವರದಿಗಾರಿಕೆಯನ್ನು ಮಾಡ್ತಾನೆ ಇದ್ದೀರಿ. ಆದರೆ ಈ ಬೇಡಿಕೆಗಳು ಅನ್ನೋದು ಹಂಗೆ ಇರುತ್ತೆ, ಅದನ್ನೇ ತೋರಿಸ್ತೀವಿ ನಾವು ಸ್ಕ್ರೀನ್ ಮೇಲೆ, ಅವು ಹಂಗೆ ಇದ್ದಾವೆ. ಇವತ್ತು ಕುಟುಂಬ ಸಮೇತ ಬೀದಿಗಿಳಿತಾ ಇದ್ದಾರೆ ನಮ್ಮ ಸಾರಿಗೆ ನೌಕರರು. ಏನಾದರೂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನಿಸುತ್ತಾ? ಚುನಾವಣೆ ಹೊಸ್ತಿರಲಿರುವಂಥ ಆಡಳಿತ ಸರ್ಕಾರಕ್ಕೆ ಇದು ಯಾವ ರೀತಿ ಬಿಸಿ ಮುಟ್ಟಿಸ್ಬೋದು, ಅಥವಾ ಅವರಿಗೆ ಯಾವ ರೀತಿ ಸಂಕಷ್ಟ ಆಗ್ಬೋದು, ಅಥವಾ ಇರೋ ಅವರಿಗೆ ಏನು ಕ್ಲಾರಿಟಿ ಇದೆ? ಈ ಸಾರಿಗೆ ನೌಕರಿಗೆ ಏನಾದರೂ ಒಂದು ಸ್ಪಷ್ಟನೆ ಕೊಡೋ ತಾಕತ್ತು ಯೋಗ್ಯತೆ ಸರ್ಕಾರಕ್ಕಿದೆ ಅಂತ ಅನಿಸುತ್ತಾ ಸ್ವಾತಿ? ಆಯಾ ಘಟಕಗಳ ಮುಂದೆ, ಡಿಪೋಗಳ ಮುಂದೆ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ. ಸೊ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅವರ ಬೇಡಿಕೆಗಳು ಈಡೇರಿಕೆ ಆಗ್ಲಿಲ್ಲ. ಸೊ ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ 4 ನಿಗಮದವರು ಕೂಡ ಸೇರ್ಕೊಂಡು ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಕೆಲಸಕ್ಕೆ ಎಂದಿನಂತೆ ಹಾಜರಾಗ್ತಾರೆ. ಯಾಕಂದ್ರೆ ಒಂದು ವೇಳೆ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಎಸ್ಮಾವನ್ನ ಜಾರಿ ಮಾಡೋದಾಗಿ ಈಗಾಗ್ಲೇ ನೌಕರರನ್ನ ಭಯ ಪಡಿಸಿದ್ದಾರೆ. ಸೊ ಹೀಗಾಗಿ ಯಾರು ಶಿಫ್ಟ್ ಅಲ್ಲಿ ಇರೋದಿಲ್ಲ ಅಥವಾ ಶಿಫ್ಟ್ ಅಲ್ಲಿ ವೀಕ್ ಆಫ್ ಇರುತ್ತೆ ಅಂತವ್ರು ಇವತ್ತು ಬಂದು ಭಾಗಿಯಾಗ್ತಾರೆ. ಸೊ ಕಾದ್ ನೋಡ್ಬೇಕು. ಹಲವು ತಿಂಗಳಿಂದ ಕೂಡ ಇದೇ ರೀತಿಯಾಗಿ ನಮ್ಮ ಬೇಡಿಕೆ ಈಡೇರ್ಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದೇ ಅವ್ರು ಕೇಳ್ತಿರೋದು, ಯಾವ್ಯಾವುದಕ್ಕೋ ಖರ್ಚು ಮಾಡ್ತಾರೆ ಸರ್ಕಾರ, ಆದ್ರೆ ನಮ್ಮ ವೇತನ ಹೆಚ್ಚಳಕ್ಕೆ ಜೊತೆಗೆ ನಮ್ಮ ಮೇಲೆ ಇರುವಂತಹ ಕೇಸ್ಗಳನ್ನ ತೆಗೆದು ಹಾಕೋದಕ್ಕೆ ಆರ್ಥಿಕವಾಗಿ ಇಲಾಖೆ ಸ್ಟ್ರಾಂಗ್ ಇರಬೇಕಾಗಿಲ್ಲ. ಸೊ ನಮ್ಮ ಮೇಲೆ ಕೆಲವೊಂದು ಕೇಸ್ಗಳಿದೆ, ಅದನ್ನ ತೆಗೆದು ಬಿಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಅವರ ಬೇಡಿಕೆಗಳಲ್ಲಿ ಈ ಬಾರಿ 2 ಬೇಡಿಕೆಗಳಾದ್ರೂ ಈಡೇರ್ಬೇಕು, ಅಲ್ಲಿವರೆಗೂ ಕೂಡ ನಾವು ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಇಲಾಖೆಯ ಸಚಿವರು ಯಾವ ತರ ಉತ್ತರ ಕೊಡ್ತಾರೆ ಅಂತ ಹೇಳಿ ಕೂಡ ಕಾದ್ ನೋಡ್ಬೇಕಾಗತ್ತೆ ರಾಘವ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.